ವಿಧಾನ ಪರಿಷತ್ನಲ್ಲಿ ಆದಂಥ ಗಲಾಟೆನ ಎಲ್ಲರೂ ನೋಡಿದ್ದೀರಿ. ಪ್ರತಾಪ್ ಚಂದ್ರ ಶೆಟ್ಟರ ವಿರುದ್ಧ ಅವಿಶ್ವಾಸ ನಿರ್ಣಯ ತಂದು ಅವರನ್ನು ಕೆಳಗಿಳಿಸಿ ಜೆ ಡಿ ಎಸ್ನ ಬಸವರಾಜ ಹೊರಟ್ಟಿ ಅವರನ್ನು ಕೂಡಿಸೋದು, ಅದಕ್ಕೆ ಬಿ ಜೆ ಪಿ ಬೆಂಬಲ ಕೊಡೋದು, ಇಷ್ಟಿತ್ತು ಪ್ಲ್ಯಾನು. ಆಗಬಾರದಾಗ ಹೋಯ್ತು. ಅವತ್ತು ಪ್ರತಾಪ್ ಚಂದ್ರ ಶೆಟ್ಟರ್ ಒಳಗೆ ಬರೋದಕ್ಕಿಂತ ಮುಂಚೆ ಬಾಗಿಲಾಕಿ ಆ ಕುರ್ಚಿಯಲ್ಲಿ ಉಪಸಭಾಪತಿಗಳನ್ನು ಕೂಡಿಸಿ ಅದಕ್ಕೆ ಕಾಂಗ್ರೆಸ್ನವರು ಸಿಟ್ಟಿಗೆದ್ದು ಅವರನ್ನು ಎಳೆದು ಹೊರಗೆ ಹಾಕಿ ಎಲ್ಲ ಆಯಿತು. ಇಷ್ಟೆಲ್ಲ ಆದಮೇಲೆ ಅದೇ ಸ್ಥಾನದಲ್ಲಿ ಮುಂದುವರೆದ್ರೆ ನನಗೆ ಮರ್ಯಾದೆ ಇರಲ್ಲ ಅಂತ ಸಭಾಪತಿಗಳು ಅಂದುಕೊಂಡ್ರೋ ಏನು, ಈಗಲೂ ಪ್ರತಾಪ್ ಚಂದ್ರ ಶೆಟ್ಟರೇ ಸಭಾಪತಿಗಳು ಅಧಿಕೃತವಾಗಿ, ಆದರೆ ತಮ್ಮ ಬಂಗಲೆ ಖಾಲಿ ಮಾಡಿದ್ದಾರೆ, ಕಾರಣ ವಾಪಸ್ ಕಳಿಸಿದ್ದಾರೆ. ಸರ್ಕಾರದಿಂದ ಒಂದು ಬಂಗಲೆ ಕೊಟ್ಟಿರುತ್ತೆ, ಕ್ಯಾಬಿನೆಟ್ ದರ್ಜೆ ಇವರದು, ಬಂಗಲೆ ಕಾರು ಸಿಬ್ಬಂದಿ ಎಲ್ಲ ಇರ್ತಾರೆ ಇವರಿಗೆ. ಕಾಂಗ್ರೆಸ್ ಲೀಡರ್ಸ್ ಹೇಳ್ತಿದ್ದಾರೆ ನೀವು ಯಾವ ಕಾರಣಕ್ಕೂ ರಿಸೈನ್ ಮಾಡಬೇಕು, ಬಿಜೆಪಿ ಜೆಡಿಎಸ್ ಒಳಗಿಂದೊಳಗೆ ಹೆಂಗೆ ಮಿಲಾಪಿ ಆಗಿದ್ದಾವೆ ಅನ್ನೋದನ್ನು ನಾವು ರಾಜ್ಯದ ಜನರಿಗೆ ತೋರಿಸ್ಬೇಕು, ನೀವು ರಾಜೀನಾಮೆ ಕೊಡಬೇಡಿ ಅಂತ ಹೇಳ್ತಾ ಇದ್ದಾರೆ. ನಾನು ರಾಜೀನಾಮೆ ಕೊಡ್ತೀನಿ, ಈ ಗಲಾಟೆ ನನಗೆ ಬೇಡ ಅಂತ ಯಾವತ್ತೋ ಹೇಳ್ತಿದ್ದಾರಂತೆ ಪ್ರತಾಪ್ ಚಂದ್ರ ಶೆಟ್ಟಿ. ಕಾಂಗ್ರೆಸ್ನವರು ಬಿಡ್ತಿಲ್ಲ, ಈಗ ರಾಜೀನಾಮೆ ಕೊಟ್ಟಿಲ್ಲ ಆದರೂ ಮನೆ ಖಾಲಿ ಮಾಡಿದ್ದಾರೆ, ಕಾರ್ ವಾಪಸ್ ಕಳಿಸಿದ್ದಾರೆ. ಇಷ್ಟೆಲ್ಲ ಗಲಾಟೆ ಆದ ಮೇಲೂ ನಾನು ಅದೇ ಮನೆಯಲ್ಲಿದ್ದರೆ, ಸಭಾಪತಿ ಅಂತ ಬೋರ್ಡ್ ಹಾಕ್ಕೊಂಡಿರೋ ಕಾರ್ನಲ್ಲಿ ಓಡಾಡ್ತಾ ಇದ್ದರೆ ಜನರಿಗೆ ತಪ್ಪು ಸಂದೇಶ ರವಾನೆಯಾಗುತ್ತೆ, ಇದು ಅವರ ಯೋಚನೆ ಅಂತ ಸುದ್ದಿ. ಪ್ರತಾಪ್ ಚಂದ್ರ ಶೆಟ್ಟರಿಗೂ ಗೊತ್ತು, ಅವಿಶ್ವಾಸ ನಿರ್ಣಯ ಮಂಡಿಸೋದಕ್ಕೆ ಅವಕಾಶ ಮಾಡಿಕೊಟ್ರೆ ಕೆಳಗಿಳಬೇಕಾಗುತ್ತೆ, ಯಾಕಂದರೆ ಬಿಜೆಪಿ ಜೆ ಡಿ ಎಸ್ ಒಂದಾಗಿದೆ, ಸಭಾಪತಿ ಉಪಸಭಾಪತಿ ಎರಡು. ಕಾಂಗ್ರೆಸ್ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ರಚನೆ ಆದ ಸಂದರ್ಭದಲ್ಲಿ ಇವರಿಬ್ಬರು ಆದಂಥವ್ರು, ಧರ್ಮೇಗೌಡರು ಮತ್ತು ಪ್ರತಾಪ್ ಚಂದ್ರ ಶೆಟ್ಟಿ. ಧರ್ಮೇಗೌಡರು ಜೆ ಡಿ ಎಸ್ನವರು ಯಥಾಪ್ರಕಾರ ಮುಂದುವರಿದರು, ಸಭಾಪತಿ ಕಾಂಗ್ರೆಸ್ನವರು. ಮೈತ್ರಿ ಮುರಿದ ನಂತರ ಸಭಾಪತಿನ ಅಲ್ಲಿ ಹಾಕಿರಕ್ಕೆ ಬಿಡಬೇಕು ಅನ್ನೋದು ಜೆ ಡಿ ಎಸ್ ಲೆಕ್ಕಾಚಾರ, ಅದಕ್ಕೆ ಹೌದು ಅಂತ ಇದೆ ಬಿಜೆಪಿ. ಸೊ ವಿಧಾನ ಪರಿಷತ್ನಲ್ಲಿ ಸೀನಿಯರ್ ಮೋಸ್ಟ್ ಲೀಡರ್ ಯಾರು ಜೆ ಡಿ ಎಸ್ ಕಡೆಯಿಂದ ಅಂತಂದರೆ ಬಸವರಾಜ್ ಹೊರಟ್ಟಿ ಅವ್ರನ್ನ ಮಾಡೋದಪ್ಪ ಸಭಾಪತಿ. ಅದಕ್ಕೆ ನಿಮ್ಮನ್ನು ಕೆಳಗಿಳಿಸಬೇಕು, ಈ ಸಭೆಗೆ ತಮ್ಮ ಮೇಲೆ ವಿಶ್ವಾಸ ಇಲ್ಲ ಅಂತ ಲೆಟರ್ ಕೊಟ್ಟರೆ ಪ್ರತಾಪ್ ಚಂದ್ರ ಶೆಟ್ಟರು, ನೀವು ಲೆಟರ್ ಕೊಟ್ಟಿರೋ ರೀತಿ ಸರಿ ಇಲ್ಲ ಅಂತ ವಾಪಸ್ ಕಳಿಸಿ ಅನಿರ್ದಿಷ್ಟಾವಧಿಗೆ ಕಲಾಪ ಮುಂದಾಕ್ಬೋದು. ಒಂದು ವಿಶೇಷ ಅಧಿವೇಶನ ಕರೆದ್ರೆ ಇದಕ್ಕೋಸ್ಕರ. ಆ ಅಧಿವೇಶನದ ಅಜೆಂಡಾದಲ್ಲಿ ಅವಿಶ್ವಾಸದ ಮಾತೇ ಬರಲಿಲ್ಲ. ನೀವು ಮಾಡೋದು ನೀವು ಮಾಡಿ, ನಾವು ಮಾಡೋದು ನಾವು ಮಾಡ್ತೀವಿ ಅಂತ ಬಿಜೆಪಿ ಜೆ ಡಿ ಎಸ್ನವರು ಸೇರಿಕೊಂಡು ಸದನದ ಕಲಾಪ ಆರಂಭಿಸೋದಕ್ಕೆ ಬೆಲ್ ಒತ್ತಿಸಿದ್ರು. ಬೆಲ್ ಪೂರ್ತಿ ನಿಂತ ಮೇಲೆ, ಕೋರಂ ಇದೆ ಅಂದಮೇಲೆ ಸಭಾಪತಿಗಳನ್ನು ಕರ್ಕೊಂಡು ಬರಬೇಕು. ಇವರು ಧರ್ಮೇಗೌಡರನ್ನ ಇನ್ನೂ ಬೆಲ್ ಹೊಡಿತಾ ಇತ್ತು, ಆಗಲೇ ಕುರ್ಚಿ ಹತ್ತಿಸ್ಬಿಟ್ರು. ಪುನೀತ ಆಗಿದೆ ಈ ದೃಶ್ಯಗಳನ್ನು ನೋಡಿ ಇಡೀ ರಾಜ್ಯ ಒಂದೇನು ಇಡೀ ದೇಶ. ಇದೆಲ್ಲ ಆದಮೇಲೆ ಪ್ರತಾಪ್ ಚಂದ್ರ ಶೆಟ್ಟರು ಮನೆ ಖಾಲಿ ಮಾಡಿ ಗೌರ್ಮೆಂಟ್ ಫರ್ನಿಚರ್ ಏನೇನಿದೆಯೋ ತಗೊಂಡೋಗಿ ನೀವು ಅಂತ ಪಿ ಡಬ್ಲ್ಯೂ ಡಿಗೆ ಫೋನ್ ಮಾಡು ಹೇಳಿದ್ದಾರೆ. ಪೂರ್ತಿಯಾಗಿ ಊರಿಗೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ ಅನ್ನೋದು ಮಾಹಿತಿ ನಮಗೆ, ಏನಾಗುತ್ತೆ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.